ಪ್ರತಿ ಒಬ್ಬ ಭಾರತೀಯ ನಾಗರಿಕರ ಕರ್ತವ್ಯ ನಾವು ಸಂವಿಧಾನವನ್ನ ಒಪ್ಪಿ ನಡೆಯುತ್ತಿರುವಂತ ಜನಗಳಲ್ಲಿ ಒಂದು ಭಾಷೆ ಅದು ನಮ್ಮ ಶಾಂತಿಪ್ರಿಯವಾದ ಕನ್ನಡ ಭಾಷೆಯನ್ನ ನಮ್ಮ ಕನ್ನಡ ಧ್ವಜವನ್ನ ಸುತ್ತಿ ಅವರು ಆಹಂಕರಿಸುವಂತ ರೀತಿಯಲ್ಲ ಇದು ಬಹಳ ಗೌರವದಂತ ಕೃತ್ಯ ಮತ್ತು ಭಾರತ ಪ್ರಪ್ರಥಮವಾಗಿ ನಮ್ಮ ಸ್ವತಂತ್ರ ಹೋರಾಟಗಾರರಾದ ಸಂಗೊಳ್ಳಿ ರಾಯಣ್ಣ ಅವರ ಪ್ರತಿಮೆಯನ್ನು ರೂಪಗೊಳಿಸಿ ನಮ್ಮ ಧ್ವಜಗಳಿಗೆ ಬೆಂಕಿ ಇಟ್ಟಿರುವಂತ ಕಾರ್ಯವನ್ನ ಈ ನಮ್ಮ ಎಲ್ಲಾ ಕನ್ನಡ ಸಂಘಟನೆಗಳು ಒಕ್ಕೂಡಿದ ಪ್ರತಿಭಟಿಸುತ್ತಾ ಇದ್ದೀವಿ ಈ ದಿನ ಕೇವಲ ಶಾಂತಿಯುತವಾದ ಸಾಂಕೇತಿಕವಾದ ಪ್ರತಿಭಟನೆಯನ್ನು ಇಲ್ಲಿ ಮಾಡ್ತಾ ಇದ್ದೀವಿ ಈ ಪ್ರತಿಭಟನೆಗೆ ನಮ್ಮ ಆರಕ್ಷಕರು ಬಹಳ ರೀತಿ ಸಹಕಾರ ನೀಡ್ತಾ ಇದ್ದಾರೆ ಮತ್ತು ಎಲ್ಲಾ ಸಂಘ ಸಂಸ್ಥೆಗಳು ಎಲ್ಲಾ ಹಿರಿಯರು ಎಲ್ಲಾ ಮುಖಂಡರು ಮತ್ತು ನಮ್ಮ ಎಲ್ಲಾ ಸ್ನೇಹಿತರು ಬಹಳ ನಮಗೆ ಬಹಳ ಸಹಕಾರ ನೀಡ್ತಾ ಇದ್ದಾರೆ ಇನ್ನು ಕೆಲವು ಸಮಯ ನಾವು ಈ ಪ್ರತಿಭಟನೆಯನ್ನು ಮುಂದುವರಿಸುತ್ತೇವೆ ಒಂದು ದೊಡ್ಡ ದುರಂತದ ದಿನ ಅಂತ ಹೇಳಬೇಕಾಗುತ್ತದೆ ನಮ್ಮ ನಾಡಿನಲ್ಲಿ ನಮ್ಮ ಭಾಷೆಗೆ ನಮ್ಮ ಪಾಠಕ್ಕೆ ಬೌದ್ಧಕ್ಕೆ ನಮ್ಮ ತಾಯಿ ಕನ್ನಡಾಂಬೆಯನ್ನ ರಕ್ಷಿಸಿಕೊಳ್ಳುವಂತ ಒಂದು ಒಂದು ರೀತಿಯ ದುರಂತಕಾರಿ ಅಂತ ಘಟನೆ ನಡೆದಿದೆ ನಮ್ಮ ಈ ಎಂಎಸ್ ಪುಂಡಗಳು ಹಾಗೂ ಬೆಳಗಾವಿಯಲ್ಲಿ ಇರುವಂತ ಶಿವಸೇನೆ ಪುಂಡಗಳು ಆಗಾಗ ಅವರ ಇಚ್ಛೆಗೆ ಬಂದಂತೆ ಕೆಲವು ರಾಜಕೀಯ ಪ್ರತಿನಿಧಿಗಳ ಒಂದು ಇದರಿಂದನು ಅವರ ಬೆಂಬಲದಿಂದನು ನಮ್ಮ ಮೇಲೆ ದಾಳಿ ಮಾಡುವಂತದ್ದು ನಮ್ಮನ್ನ ನೋಯಿಸುವಂತದ್ದು ನಮ್ಮ ಪರಂಪರೆ ಸಂಸ್ಕೃತಿಯನ್ನ ಹಾಳು ಮಾಡುವಂತದ್ದು ನಮ್ಮ ರಾಷ್ಟ್ರ ನಾಯಕರ ವಿಗ್ರಹಗಳನ್ನು ಭದ್ರಗೊಳಿಸುವಂತದ್ದು ನಮ್ಮ ಭಾರತ ನಮ್ಮ ಕರ್ನಾಟಕ ನಾವು ಏನು ಹೇಳ್ತೀವಿ ನಮ್ಮ ಚಿನ್ನದಂತ ಕನ್ನಡ ಬಾವುಟವನ್ನ ಸುಡುವಂತದ್ದು ಈ ರೀತಿ ದುರಾಕೃತಿಗಳನ್ನು ಮಾಡ್ತಾನೆ ಇದ್ದಾರೆ ಆದರೂ ನಾವು ಸಹಿಸಿಕೊಂಡು ತುಂಬಾ ನೋಡ್ತಾನೆ ಇದೀವಿ ಆಟಗಳನ್ನ ಆದರೆ ನಮ್ಮ ಜನಪ್ರತಿನಿಧಿಗಳು ನಮ್ಮಿಂದ ಆಯ್ಕೆ ಆದಂತವರು ನಮ್ಮ ರಾಷ್ಟ್ರವನ್ನ ಕಾಯ್ತೀವಿ ನಮ್ಮ ನಾಯಕತ್ವದಲ್ಲಿ ಬೆಳೆದಿದ್ದೀವಿ ಬಂದಿದ್ದೀವಿ ನಮ್ಮ ನಾಡು ಭಾಷೆಗೆ ಒಂದು ಒಳ್ಳೆಯದನ್ನು ಮಾಡ್ತೀವಿ ಅಂದವರು ಇವತ್ತರೆಗೂ ಯಾವುದೇ ರಾಜಕೀಯ ಪ್ರತಿನಿಧಿಗಳು ಯಾವುದೇ ಒಂದು ಸರ್ಕಾರದಿಂದ ಗಣ ನ್ಯಾಯಾಲಯದಿಂದ ಒಂದು ಆರ್ಡರ್ನ ಪಾಸ್ ಮಾಡ್ಲಿಕ್ಕೆ ಅವರು ಶಕ್ತರಾಗಿಲ್ಲ ಇದೇ ದುರಂತ ನಮ್ಮ ನ್ಯಾಯವನ್ನ ನಾವು ಆಯ್ಕೆ ಮಾಡಿದಂತ ಜನಪ್ರತಿನಿಧಿಗಳ ಕೈಲೇ ಕಾಯಕಾಗ್ತಾ ಇಲ್ಲ ನಾವು ಅವರಿಗೆ ಬುದ್ಧಿ ಕಲಿಸುವಂತ ಒಂದು ವ್ಯವಸ್ಥೆ ಆಗಿದೆ ನಮ್ಮ ಭಾಷೆಯನ್ನ ಕಾಯುವಂತ ವ್ಯವಸ್ಥೆ ನಮ್ಮ ಕೈಲಾಗ್ತಾ ಇದೆ ಎಂತ ದುರಂತ ನೋಡಿ ಸ್ನೇಹಿತರೆ ಆದ್ರಿಂದ ಇವತ್ತು ನಾನು ಹೇಳ್ತಾ ಇದೀನಿ ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಿಗೆ ಎಂಇಎಸ್ ಅನ್ನೋ ಒಂದು ಏನು ಸಂಘಟನೆ ಇದೆ ಅದು ನಮ್ಮ ಕರ್ನಾಟಕದಿಂದ ಕಿತ್ತೊಗೆಯಬೇಕು ಇಲ್ಲ ಅಂತಂದ್ರೆ ನಾವೆಲ್ಲರೂ ಸಹ ಬೆಳಗಾವಿಗೆ ಹೋಗಬೇಕಾಗ್ತದೆ ಬೆಳಗಾವಿಯಲ್ಲಿ ದೊಡ್ಡ ಮಟ್ಟದ ಹೋರಾಟ ಮಾಡಿ ನಾವೇ ಅವರನ್ನ ಒತ್ತು ಈಚೆಗೆ ಹಾಕಬೇಕಾಗ್ತದೆ ಆ ಒಂದು ಎಚ್ಚರಿಕೆಯನ್ನ ನಾನು ಸಿಎಂ ಅವರಿಗೆ ಕೊಡ್ತಾ ಇದ್ದೀನಿ ಮಾನ್ಯ ಮುಖ್ಯಮಂತ್ರಿಯವರು ಅವರು ಸಹ ಕನ್ನಡದ ಬಗ್ಗೆ ತುಂಬಾ ಕಾಳಜಿ ಇಟ್ಕೊಂಡಿದ್ದಾರೆ ಹಲವಾರು ವಿಷಯಗಳನ್ನ ದಿನಪತ್ರಿಕೆಯನ್ನ ನೋಡ್ತಾ ಇದ್ದೀನಿ ಮುಖ್ಯಮಂತ್ರಿಗಳು ಒಳ್ಳೆ ರೀತಿಯ ಸುದ್ದಿಗಳನ್ನು ಕೊಡ್ತಾ ಇದ್ದಾರೆ ಆ ಒಂದು ಆಶಾಭಾವದಿಂದ ನಾವೆಲ್ಲವೂ ತಾಳ್ಮೆಯಿಂದ ಶಾಂತಿ ಇರುವಂತಹ ಧರಣಿಯನ್ನು ಮಾಡ್ತಾ ಇದ್ದೀವಿ ಎಲ್ಲರ ಬೆಂಬಲದಿಂದ ಇವತ್ತು ಈ ಒಂದು ಶಾಂತಿಯುತ ಬೆಂಬಲಕ್ಕೆ ನಮ್ಮ ಅನೇಕ ಸಂಘಟನೆಗಳವರ ಮುಖ್ಯಸ್ಥರುಗಳನ್ನು ಮಾತ್ರ ಕರೆದಿದ್ವಿ ನಮ್ಮ ಅಖಿಲ ನಾಡಪ್ರಭು ಕೆಂಪೇಗೌಡ ಸಮಿತಿ ಅಧ್ಯಕ್ಷ ಇರ್ಬೋದು ರಾಜ್ಯ ಒಕ್ಕಲಿಗರ ಸೇನೆಯ ಅಧ್ಯಕ್ಷ ಇರ್ಬೋದು ನಾಡಪ್ರಭು ನಮ್ಮ ಅಂಬೇಡ್ಕರ್ ಸೇನೆಯ ಅಧ್ಯಕ್ಷಗಳಿರ್ಬೋದು ಗಜಪಡೆ ಕರ್ನಾಟಕ ರಕ್ಷಣಾ ವೇದಿಕೆ ಗಜಪಡೆಯ ಪದಾಧಿಕಾರಿಗಳಿರ್ಬೋದು ಬರೀ ಪ್ರಮುಖ ಯಾಕಂದ್ರೆ ಇಲ್ಲಿ ಯಾವುದೋ ನಮ್ಮ ಟ್ರಾಫಿಕ್ ಆಗಲಿ ಮತ್ತೊಬ್ಬರಿಗಾಗಿ ತೊಂದರೆ ಆಗಬಾರದು ಅನ್ನೋ ದೃಷ್ಟಿಯಿಂದ ನಾವು ಶಾಂತಿಯುತವಾದ ಧರಣಿ ಮಾಡ್ತಾ ಇದೀವಿ ಈಗ ಈ ಧರಣಿ ಒಂದು ಗಂಟೆ ಎರಡು ಗಂಟೆ ಕಾಲ ಮುಂದುವರೆದು ಎಲ್ಲರೂ ಶಾಂತಿಯುತ ಕಾರಣ ಇವತ್ತು ನಾವು ಪ್ರಶ್ನೆಗೆ ಇಳಿದಿರೋದು ಯಾಕೆ ಅಂತ ನಮ್ಗೆಲ್ಲರಿಗೂ ಬಹಳ ವರ್ಷಗಳಿಂದ ಈ ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರ ಪುಂಡಾಟವನ್ನು ಸಹಿಸಿಕೊಂಡು ಬೆಳಗಾವಿಯಲ್ಲಿ ಕನ್ನಡಿಗರಿಗೆ ಆಗ್ತಿರುವ ಅನ್ಯಾಯ ಆ ದುರಂತಗಳನ್ನೆಲ್ಲ ನೋಡಿಕೊಂಡು ನಾವು ಇನ್ನೂ ಸಹಿಸಿಕೊಂಡು ಕೂತ್ರೆ ನಮ್ಮ ಕನ್ನಡ ಮಾತೆಯ ಬಾವುಟವಾದಂತ ಈ ಕನ್ನಡ ಧ್ವಜಕ್ಕೆ ಬೆಂಕಿ ಇಡುವಂತ ಮಟ್ಟಕ್ಕೆ ಬಂದಿದೆ ಇದು ದೊಡ್ಡ ದುರಂತ ಇದು ಇವತ್ತು ಕನ್ನಡದ ಬಾವುಟಕ್ಕೆ ಬೆಂಕಿ ಇಟ್ಟಂತ ಜನ ನಾಳೆ ಕನ್ನಡದ ಮನೆಗಳಿಗೆ ಬೆಂಕಿ ಇಡ್ತಾರೆ ಖಂಡಿತವಾಗಿ ಈಗ ನಾವು ಎಚ್ಚೆತ್ತುಕೊಳ್ಳದೆ ಇದ್ರೆ ನಾಳೆ ನಮ್ಮ ಮನೆಗೂ ಬೆಂಕಿ ಇಟ್ಟಕ್ಕೆ ಅವ್ರು ಹಿಂದೆ ಮುಂದೆ ನೋಡುವಂತ ಜನ ಅಲ್ಲ ಸ್ನೇಹಿತರೆ ನಿನ್ನೇನೂ ಕೂಡ ಮಹಾರಾಷ್ಟ್ರದಲ್ಲಿ ಕನ್ನಡದ ಓಟ್ಲುಗಳಿಗೆಲ್ಲ ನುಗ್ಗಿ ಹೊಡೆದಿದ್ದಾರೆ ಕನ್ನಡದ ಓಟ್ಲು ಮಾಲೀಕರಿಗೆ ಕೈ ಮುಗಿರಿ ಅಂತ ಕೇಳಿದ್ದಾರೆ ನಮ್ಮ ಕಾಲಿಗೆ ಬೀಳಿ ಅಂತ ಕೇಳಿದ್ದಾರೆ ದಯವಿಟ್ಟು ನೀವು ನೋಡ್ಕೊಳ್ಳಿ ಈ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ನಿಮ್ಮ ರಾಜಕೀಯ ಏನಿದೆ ಮಹಾರಾಷ್ಟ್ರದಲ್ಲಿ ಮಾಡಿ ಸ್ವಾಮಿ ದಯವಿಟ್ಟು ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ನಿಮ್ಗೆ ಬೇಡ
ಇಲ್ಲಿ ನಮ್ಮ ಜನನ ಇದ್ದಾರೆ ಕನ್ನಡ ಜನನ ಇದ್ದಾರೆ ಖಂಡಿತವಾಗಿ ನಾವು ಕನ್ನಡ ಜನ ಚುನಾಯಿಸಿಕೊಳ್ಳುತ್ತೇವೆ ನಮ್ಮ ಪ್ರತಿನಿಧಿಗಳನ್ನು ಅವರು ನಾವು ಮಾಡ್ಕೊಳ್ಳುತ್ತೇವೆ ಸ್ವಾಮಿ ನಿಮ್ಮ ರಾಜಕೀಯ ಬೇಳೆ ಏನಿದ್ರೂ ಮಹಾರಾಷ್ಟ್ರದ ಮಾಡ್ಕೊಳ್ಳಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲೇಬೇಕು ಆದರೆ ಇಲ್ಲಿಯವರೆಗೆ ನಮ್ಮನ್ನ ಆಳಿದಂತ ಪಕ್ಷಗಳು ಸತತವಾಗಿ ನಮ್ಮನ್ನ ತುಂಬಿಕೊಂಡಿದ್ದಾರೆ ಸ್ವಾಮಿ ಇನ್ನಾದರೂ ಕೂಡ ನಾವು ಎದ್ದು ಹೇಳದೇ ಇದ್ರೆ ನಮಗೆ ಉಳಿಗಾಲ ಇಲ್ಲ ಸ್ನೇಹಿತರೆ ನಾನು ಆರಕ್ಷಕ ಡಿಪಾರ್ಟ್ಮೆಂಟ್ ಸಿಬ್ಬಂದಿಗಳಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಸ್ವಾಮಿ ನೀವು ಕನ್ನಡಿಗರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಿರಲ್ಲ ಸರ್ ಮಹಾರಾಷ್ಟ್ರ ಅಲ್ಲ ಬೆಳಗಾವಿನಲ್ಲಿ ಕನ್ನಡಿಗರ ಮನೆ ಮನೆ ನುಗ್ಗಿ ಹೊಡಿತಾ ಇದ್ದಾರೆ ಯಾಕೆ ನೀವು ಅವ್ರನ್ನ ಜೈಲಿಗೆ ಕಳಿಸೋದಿಲ್ಲ ನಿಮ್ಮ ಅಣ್ಣ ತಮ್ಮನಿಗೆ ತೊಂದರೆ ಆದ್ರೆ ನಿಮಗೂ ಗೊತ್ತಾಗೋದಿಲ್ವಾ ದಯವಿಟ್ಟು ನಿಮ್ಮನ್ನ ಕೈ ಮುಗಿದ ಕೇಳ್ಕೊಳ್ತೀವಿ ಕನ್ನಡಿಗರು ಬಹಳ ಸ್ವಾಭಿಮಾನಿಗಳು ಸ್ವಾಮಿ ಬಹಳ ಶಾಂತ ಪ್ರಿಯರು ಪಾಪ ನಿಮ್ದು ಏನ್ ತೊಂದರೆ ನಿಮ್ಮ ದೊಡ್ಡ ಅಧಿಕಾರಿಗಳು ಹೇಳ್ತಾರೆ ನೀವು ಮಾಡ್ತೀರಿ ಅಷ್ಟೇ ಆದ್ರೆ ದಯವಿಟ್ಟು ನಾನು ನಿಮ್ಮನ್ನ ಕೇಳ್ಕೊಳ್ತೀನಿ ಮಹಾರಾಷ್ಟ್ರದಲ್ಲಿ ಇರುವಂತ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಹೇಳ್ತಾರೆ ನಾವು ಏನು ಮಾಡಕ್ಕಾಗಲ್ಲ ಸ್ವಾಮಿ ನಮಗೆ ರಾಜಕೀಯದ ಫೋನ್ಗಳು ಬರ್ತವೆ ಇನ್ಫ್ಲುಯೆನ್ಸ್ ಬರ್ತವೆ ಅಂತ ದಯವಿಟ್ಟು ಆ ಇನ್ಫ್ಲುಯೆನ್ಸ್ ಫೋನ್ಗಳಿಗೆ ನೀವು ಯಾರು ಬಗ್ಗೆ ಬಡಿಬೇಡಿ ನಿಮ್ಮ ಅಣ್ಣ ತಮ್ಮದ್ರ ಮನೆಗಳನ್ನ ಲೂಟಿ ಮಾಡ್ತಾ ಇದ್ದಾರೆ ನಿಮ್ಮ ಅಕ್ಕ ತಂಗಿಯರ ಮನೆಯನ್ನ ಲೂಟಿ ಮಾಡ್ತಾ ಇದ್ದಾರೆ ಎಲ್ಲ ವಾಹನಗಳಿಗೆ ಬೆಂಕಿ ಇಡ್ತಾ ಇದ್ದಾರೆ ಸರ್ಕಾರಿ ವಾಹನಗಳಿಗೆ ಬೆಂಕಿ ಇಡ್ತಾ ಇದ್ದಾರೆ ನಮ್ಗೆ ನಷ್ಟ ಸ್ವಾಮಿ ದಯವಿಟ್ಟು ಅಂತ ಪುಂಡ್ರು ಪೋಕ್ರಿಗಳನ್ನ ಕೊಟ್ಟು ಒಳಗಾಕಿ ಅವ್ರನ್ನ ಅವ್ರು ಈ ರಾಜ್ಯದಿಂದಲೇ ಗಡಿಪಾರು ಮಾಡಿ ಅವ್ರನ್ನ ಬೇಕಾಗಿಲ್ಲ ಅಂತ ದ್ರೋಹಿಗಳು ನಮಗೆ ನಾವು ಎಲ್ಲರಿಗೂ ಹೇಳ್ತಾ ಇಲ್ಲ ಬಹಳಷ್ಟು ಜನ ಮರಾಠಿಗರು ಕನ್ನಡಿಗರು ಇದ್ದಾರೆ ಕನ್ನಡ ಜೊತೆ ಸಹಾನುಭೂತಿಯಿಂದ ಇದ್ದಾರೆ ಕೆಲವು ರಾಜಕೀಯ ಪಿತ್ತೂರಿಗಳು ಕೆಲವು ಗೂಂಡಾಗಳು ಅವರಲ್ಲಿ ಅಶಾಂತಿಯನ್ನು ಮೂಡಿಸಿ ಸುಮ್ಮನೆ ಪ್ರಚಾರವನ್ನು ಮಾಡುವ ದೃಷ್ಟಿಯಿಂದ ಅವರ ಬೇಳೆಯನ್ನು ಬೇಯಿಸಿಕೊಳ್ಳೋಕ್ಕಾಗಿ ಈ ತರ ಗಲಾಟೆಗಳನ್ನ ಎಸ್ತಾ ಇದ್ದಾರೆ ಅಂತವ್ರನ್ನ ದಯವಿಟ್ಟು ನೀವು ಮಟ್ಟ ಹಾಕಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀನಿ ಸ್ವಾಮಿ ಆದ್ರೆ ಅವ್ರು ಎಂತ ಧೈರ್ಯ ಇದೆ ನೋಡ್ರಿ ಬೆಳಗಾವಿನಲ್ಲಿ ಶಾಸನ ಸಭೆ ನಡೀತಾ ಇದೆ ಸರ್ಕಾರಿ ವಾಹನಗಳಿಗೆ ಬೆಂಕಿ ಇಡ್ತಾರೆ ಅಂದ್ರೆ ಅದನ್ನ ನೋಡ್ಕೊಂಡು ಸುಮ್ಮನೆ ಇದ್ದಾರೆ ಅಂದ್ರೆ ಏನ್ ಹೇಳ್ಬೇಕು ಸ್ವಾಮಿ ಅವರು ಹೇಡಿಗಳು ಸ್ವಾಮಿ ಅವರು ರಾತ್ರಿ ಬಂದು ಸಂಗೊಳ್ಳಿ ರಾಯಣ್ಣ ಪುತ್ತುಳಿಯನ್ನ ಧ್ವಂಸ ಮಾಡ್ತಾರೆ ಧೈರ್ಯ ಇದ್ರೆ ತಾಕತ್ ಇದ್ರೆ ಹಗಲು ಬಂದು ಮಾಡಿ ಸ್ವಾಮಿ ನೋಡೋಣ ನಿಮ್ಮ ತಾಕತ್ ಮೆಚ್ಚಿವಿ ನಾವು ಅದು ಬಿಟ್ಟು ರಾತ್ರಿ ಬಂದು ಹೇಡಿಗಳ ತರ ಮಾಡೋದು ದೊಡ್ಡ ಕೆಲಸ ಅಲ್ಲ ಅದು ನೀವೇನಾದ್ರು ಹೊಗಳೆ ಬಂದಿದ್ರೆ ನಮ್ಮ ಪೊಲೀಸ್ ಇಲಾಖೆನವ್ರು ನಿಮಗೆ ಬುದ್ಧಿ ಹೇಳ್ತಾ ಇದ್ರು ನಿಮ್ಮನ್ನ ಚೆಚ್ಚಿ ಬಿಸಾಕ್ತಾ ಇದ್ರು ಆದ್ರೆ ಹೇಡಿಗಳ ತರ ರಾತ್ರಿ ಬಂದು ಅವರಿಗೆ ಈ ರೀತಿ ಮಾಡೋದು ಇದು ಖಂಡಿತವಾಗಿ ಅನ್ಯಾಯ ಗೂಂಡಗಳು ಮಾಡುವಂತ ಕೆಲಸ ಇದು ಅಂತ ಗೂಂಡಗಳಿಂದ ಬಗ್ಗೆ ಬಡಿಯುವಂತ ಕೆಲಸ ಮಾಡೇ ಮಾಡ್ತಾರೆ ನಮಗೆ ಗೊತ್ತಿರಬೇಕು ನಮ್ಮ ಸರ್ಕಾರ ಕೂಡ ಒಳ್ಳೆಯ ನಿರ್ಣಯ ತಗೊಂಡಿದೆ ಅಂತ ಗೂಂಡಗಳನ್ನು ನಾವು ಬಗ್ಗೆ ಬಡದೇ ಬಡಿತೀವಿ ಅಂತ ಹೇಳಿ ಹೇಳಿದ್ದಾರೆ ದಯವಿಟ್ಟು ನಾವು ಬರೀ ಬಾಯಿ ಮಾತಾಗಬಾರ್ದು ಶಾಸನ ಆಗಬಾರ್ದು ಕಾರ್ಯಗತವಾಗಿ ಅಂತ ವ್ಯಕ್ತಿಗಳನ್ನ ಬಗ್ಗೆ ಬಡಿಲೇಬೇಕು ಅಂತವರಿಗೆ ಪಾಠ ಕಲಿಸಲೇಬೇಕು ಇಲ್ಲದೇ ಇದ್ರೆ ಈ ರಾಜ್ಯದಲ್ಲಿ ಖಂಡಿತ ನಮ್ಮ ಉಳಿದಾರ ಇಲ್ಲ ಸ್ವಾಮಿ ಸ್ನೇಹಿತರೆ ಮಹಾಜನ್ ವರದಿಯನ್ನ ಮಹಾಜನ್ ಯಾರು ಸ್ವಾಮಿ ಆ ಮಹಾಜನ್ ಮಹಾರಾಷ್ಟ್ರದವರು ಅವರು ಕೊಟ್ಟಂತ ವರದಿಯನ್ನ ನಮ್ಮದು ಅನೇಕ ಪ್ರದೇಶಗಳು ಭೂ ಪ್ರದೇಶಗಳು ಮಹಾರಾಷ್ಟ್ರಕ್ಕೆ ಹೋದ್ರೂ ಕೂಡ ನಾವು ಆ ವರದಿಯನ್ನ ಒಪ್ಪಿಕೊಂಡಿದ್ದೀವಿ ಸ್ವಾಮಿ ಮಹಾರಾಷ್ಟ್ರದ ವ್ಯಕ್ತಿನೇ ಕೊಟ್ಟಂತ ವರದಿಯನ್ನ ಒಪ್ಪಿಕೊಳ್ಳಕ್ಕಾಗದೇ ಇರುವಂತ ಮಹಾರಾಷ್ಟ್ರ ಸರ್ಕಾರ ಮಹಾರಾಷ್ಟ್ರದ ಜನ ಇವತ್ತು ಈ ತರ ದೊಂಬಿ ಹಾಕ್ತಾರೆ ಅಂದ್ರೆ ಇದು ಯಾವ ದುರಂತ ಅಂತೇಳಿ ನಾನು ಕೇಳ್ಕೊಬೇಕಾಗಿದೆ ಸ್ವಾಮಿ ನಾನು ಕೇಂದ್ರ ಸರ್ಕಾರಕ್ಕೆ ಕೈ ಮುಗಿ ಕೇಳ್ಕೊಳ್ತೇವೆ ಮಹಾಜನ್ ವರದಿ ಅಂತಿಮ ವರದಿ ಯಾವ ಕಾರಣಕ್ಕೂ ಯಾವ ಸರ್ಕಾರವೂ ಕೂಡ ಅದನ್ನು ವಿರೋಧಿಸಕ್ ಸಾಧ್ಯನೇ ಇಲ್ಲ ಅಂತ ಹೇಳಿ ಒಂದು ನಿರ್ಣಯವನ್ನು ಪಾಸ್ ಮಾಡಿ ಸ್ವಾಮಿ ಆಗ ಯಾವ ಗಲಾಟಿನೂ ಇರುವುದಿಲ್ಲ ಯಾವ ದೊಂಬಿನೂ ಇರುವುದಿಲ್ಲ ಯಾವ ಕಾರಣ ಗುಂಡಾಗಳು ಬರೋದಿಲ್ಲ ಅದು ಬಿಟ್ಕೊಂಡು ಹೋಟೆಲ್ ಇದೆ ಅಂತೇಳಿ ನಾಟಕ ಮಾಡುವಂತ ಕೆಲಸ ಬೇಡ ಬೇರೆಯವ್ರ ಮಕ್ಕಳಿಗೆ ತೊಂದರೆ ಕೊಡುವಂತ ಕೆಲಸ ಬೇಡ ಆದಷ್ಟು ಬೇಗ ಈ ದೇಶ ದ್ರೋಹಿಗಳನ್ನ ಗೂಂಡಾಗಳನ್ನ ಬಗ್ಗೆ ಬಡಿದು ಕರ್ನಾಟಕದಲ್ಲಿ ಗಡೀಪಾರು ಮಾಡಿ ಅಂತೇಳಿ ನಾನು ಈ ರಾಜ್ಯ ಸರ್ಕಾರದವರು ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀವಿ ಸ್ವಾಮಿ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರತಿಮೆ
आदर्श कुड़ा मन्ना नम जन कली नम जीवन अलव अंत अदेवत संगोली रायण्ण प्रतिमे याक हाथी अंत वीर अंत शौर्य अंत धीरत्व नमलू बेली अंत आ व्यक्ति प्रतिमे हाथी अंत प्रतिमे ध्वंस माती रणहेडी अंत नाव कमी निम्हे ताकत बंदी वारे अदूम शौर्य अदिटेल तर रात बंद यार इंदे समय प्रतिमे ध्वंस माती नाचिके जन बेरे यू इलाती अदे सरकार सर क्रम तक गूंडा कायदे अड़ी ओडस नम राज्य सरकार के बरबार एम एस अवंत गूंडा ऐन संघटने आ संघटने ब्यान माड़ी कर्नाटक अवकाशवान को परवा ना केकोड़ी स्वामी नमदू सांकेतिक धरणी नमक गे नम पोलिस इलाके कन्ड जन बहुत शांत प्रियर यारीगू ये कालकू तौंद ना कूड़ा इवत कार्यक्रम बहुत चिख मटद उद्देश्य ना मे नम जन तौंद आगते स्वामी आ परज्ञान नम्बे ना कार्यक्रम नम जन तौंद आगदे रीत नम पोलिस इलाके तौंद आगदे रीत ना कार्यक्रम परज्ञान नमलू है याके नम इन तौंद ना खंड इष्टपड़ी आ संस्कृति नम्दल स्वामी अदे ना सांकेतिक धरणिया संबंध पट्टर सर क्रम तक इवत संजे कन्ड संघ संस्थे सभ्यू कैदार आ सभ्य निर्णय तक दौड़ मटद बेलगवियल ना होराटी अनकाश को वंदी ना मुझे स्वामी जय हिंद स्ने एचरकना को एम एस पुंडरी याकंद्रे नम कन्नड ताई मत्तु संगोळ्ळि रायण्णन मुट्टिदारे अदोंदे अल्ल अदेरडु ना मुट्टिद्रे नम कन्नडिगर ना मुट्टंगे अंत नानु ई समयदल्लि हेळोके इष्ट पड्ता इद्दीनि याकंद्रे नावु कोट्टिरो अन्न नावु कोट्टिरो नीरन्नु कुडिद्बिट्टु इवत्तु नम्म मेलेने अवर अधिकारन चलायिसक बर्ता इद्दारे अंद्रे अवरिगे एष्टु धैर्य इदे अन्नोदन्न नावु ई समयदल्लि नोड्ता इद्दीवि आद्रे अदे धैर्य ಕನ್ನಡಿಗರು ಸಹ ಇರುತ್ತೆ ಅನ್ನೋದನ್ನ ಅವರು ಎಚ್ಚೆತ್ತುಕೊಂಡು ಅವರ ಎಲ್ಲಾ ಒಂದು ಕ್ರಮಗಳಿಗೆ ಅವರು ಬಿಟ್ಟು ಇಷ್ಟಿಸ ಏನ್ ಮಾಡಿದ್ದಾರೆ ಪುಂಡಾಟಕ್ಕೆ ಅದನ್ನೆಲ್ಲ ಬಿಟ್ಟು ಅವರವರ ಜಾಗಕ್ಕೆ ಮತ್ತೆ ಅವರವರು ಹೋಗಬೇಕಾಗಿ ವಿನಂತಿಸಿಕೊಳ್ತಾ ಇದೀನಿ ನಿಮ್ಮ ಪುಂಡಾಟಕ್ಕೆ ಏನಿದ್ರು ಮಹಾರಾಷ್ಟ್ರದಲ್ಲಿ ಇರಲಿ ಆದ್ರೆ ಕರ್ನಾಟಕದಲ್ಲಲ್ಲ ಅನ್ನೋದನ್ನ ಹೇಳಕ್ಕೆ ಇಚ್ಛೆ ಪಡ್ತಾ ಇದೀನಿ ಧನ್ಯವಾದಗಳು।